ನಮಸ್ಕಾರ ಸ್ನೇಹಿತರೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣದ ವಿರುದ್ಧ ಇಡೀ ಕರ್ನಾಟಕ ಸಿಡಿದೆದ್ದಿದೆ. ಆರೋಪಿ ಪ್ರಜ್ವಲ್ ಮತ್ತು ಆತನ ತಂದೆ ಮಾಜಿ ಸಚಿವ ರೇವಣ್ಣ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ರಾಜ್ಯಾದ್ಯಂತ ಆಗ್ರಹಗಳು ಕೇಳಿ ಬರ್ತಾ ಇದ್ದಾವೆ. ಇದೀಗ ರಾಜ್ಯದ ಎಲ್ಲ ಭಾಗದ ಮಹಿಳೆಯರು ನಾವೆದ್ದು ನಿಲ್ಲದಿದ್ದಾರೆ ಎಂಬಂತಹ ಘೋಷಣೆಯನ್ನು ಕೊಟ್ಟಿದ್ದಾರೆ. ಈ ಘೋಷಣೆಯಡಿ ಮೇ 30ರಂದು ಹಾಸನದಲ್ಲಿ ಹಾಸನ ಚಲೋ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಕೂಡ ನಡೆಸಲಿದ್ದಾರೆ. ಹಾಸನದಲ್ಲಿ ನಡೆಯುತ್ತಿರುವಂತಹ ಈ ಬೃಹತ್ ಸಮಾವೇಶದಲ್ಲಿ ರಾಜ್ಯದ ಎಲ್ಲ ಭಾಗಗಳಿಂದ ಮಹಿಳೆಯರು, ದಲಿತರು, ಕಾರ್ಮಿಕರು, ರೈತರು, ವಿದ್ಯಾರ್ಥಿಗಳು, ಯುವಜನರು, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ಲಿಂಗತ್ವ ಅಲ್ಪಸಂಖ್ಯಾತರು, ಆದಿವಾಸಿ ಸಂಘಟನೆಗಳು ಕೂಡ ಭಾಗಿಯಾಗಲಿದ್ದಾವೆ. ಬೃಹತ್ ಹೋರಾಟವನ್ನು ನಡೆಸಲಿದ್ದಾರೆ. ಈ ಹಾಸನ ಚಲೋ ಕರ್ನಾಟಕದಲ್ಲಿ ಮತ್ತೊಂದು ಬೃಹತ್ ಹೋರಾಟದ ಮೈಲಿಗಲ್ಲನ್ನು ಸೃಷ್ಟಿಸಲಿಕ್ಕೆ ಸಜ್ಜಾಗಿದೆ. 80ರ ದಶಕದಿಂದಲೂ ಕೂಡ ನಾನಾ ರೀತಿಯ ಚಳವಳಿಗಳ ಮೂಲಕ ಬರೆಯಲಾದಂತಹ ಇತಿಹಾಸದ ಪುಟದಲ್ಲಿ ಮತ್ತೊಂದು ಹೊಸ ಪುಟವನ್ನು ಸೇರಿಸಲಿಕ್ಕೆ ಹಾಸನ ಚಲೋ ಸಜ್ಜಾಗಿದೆ. ಕಳೆದ 10 ವರ್ಷಗಳಲ್ಲಿ ನಡೆದಿರುವಂತಹ ಉಡುಪಿ ಚಲೋ, ತುಮಕೂರು ಚಲೋ, ಮಡಿಕೇರಿ ಚಲೋ, ಗುಡಿಬಂಡೆ ಚಲೋ, ಬೆಂಗಳೂರು ಚಲೋ ಹಾಗೂ ಕಾರ್ಟಗಿ ಚಲೋಗಳಂತಹ 16 ಬೃಹತ್ ಹೋರಾಟಗಳು ಜನರ ಮನಸ್ಸಲ್ಲಿ ಹೋರಾಟದ ಕಿಚ್ಚನ್ನು ಹಚ್ಚಿದ್ದಾವೆ, ಜನರ ಮನಸ್ಸಿನಲ್ಲಿ ಛಾಪನ್ನು ಮೂಡಿಸಿದ್ದಾವೆ. 2016ರ ಅಕ್ಟೋಬರ್ 9ರಂದು ನಮ್ಮ ಆಹಾರ ನಮ್ಮ ಹಕ್ಕು, ನಮ್ಮ ಬಟ್ಟೆ ನಮ್ಮ ಆಯ್ಕೆ ಎಂಬಂತಹ ಘೋಷಣೆಯ ಜೊತೆಗೆ ಉಡುಪಿಯಲ್ಲಿ ನಡೆದಂತಹ ಉಡುಪಿ ಚಲೋ ಸ್ವಾಭಿಮಾನಿ ಸಮಾವೇಶ ದಲಿತ, ದಮನಿತ, ಅಲ್ಪಸಂಖ್ಯಾತ ಹಾಗೂ ಮಹಿಳೆಯರ ಐಕ್ಯತೆಯನ್ನು ಘೋಷಿಸಿತ್ತು. RSS BJP ತಮ್ಮ ಕೋಮುವಾದದ ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡಿರುವಂತಹ ಉಡುಪಿಯಲ್ಲಿ ನಿಂತು ದಲಿತರು, ಮಹಿಳೆಯರು ಹಾಗೂ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವಂತಹ ದಮನಗಳ ವಿರುದ್ಧ ಗಟ್ಟಿ ಘೋಷಣೆಗಳನ್ನು ಮೊಳಗಿಸಿದ್ವು. ಅಷ್ಟೇ ಅಲ್ಲ, ಕೋಮುವಾದಿ ಶಕ್ತಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ವು. ಮಾತ್ರವಲ್ಲದೆ ಉಡುಪಿಯ ಪೇಜಾವರ ಮಠದಲ್ಲಿ ನಡೀತಿದ್ದಂತಹ ಪಂಕ್ತಿ ಭೇದವನ್ನು ಕೂಡ ಕಡಾಖಂಡಿತವಾಗಿ ಖಂಡಿಸಿದ್ವು. ಅಷ್ಟೇ ಅಲ್ಲ, ಈ ಉಡುಪಿ ಚಲೋ ದಲಿತ ದಮನಿತರ ಸ್ವಾಭಿಮಾನಿ ಹೋರಾಟ ಸಮಿತಿ ಅಂದರೆ DDHSನ ಹುಟ್ಟಿಗೂ ಕೂಡ ಕಾರಣ ಆಗಿತ್ತು. ಉಡುಪಿ ಚಲೋ ಬಳಿಕ DDHS ಹಲವಾರು ಚಲೋಗಳನ್ನು ನಡೆಸಿದೆ. ಕೋಮುವಾದಿ, ಜಾತಿವಾದಿ ಶಕ್ತಿಗಳ ವಿರುದ್ಧ ಬೃಹತ್ ಹೋರಾಟಗಳನ್ನು ಕೂಡ ನಡೆಸಿದೆ. ಅಷ್ಟೇ ಅಲ್ಲದೆ 2016ರ ಡಿಸೆಂಬರ್ನಲ್ಲಿ ವಿರಾಜಪೇಟೆ ಬಳಿಯ ದಿಡ್ಡಳ್ಳಿಯಲ್ಲಿ ವಾಸಿಸುತ್ತಿದ್ದಂತಹ ಆದಿವಾಸಿಗಳ ಗುಡಿಸಲುಗಳನ್ನು ಕೊಡಗು ಜಿಲ್ಲಾಡಳಿತ ಧ್ವಂಸಗೊಳಿಸಿ ಒಕ್ಕಲೆಬ್ಬಿಸುವ ಹುನ್ನಾರವನ್ನು ನಡೆಸಿತ್ತು. ಆ ವೇಳೆ ದಿಡ್ಡಳ್ಳಿಯಲ್ಲಿ ಆದಿವಾಸಿಗಳ ಪರವಾಗಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ನಿರಂತರವಾಗಿ ದಿಡ್ಡಳ್ಳಿಯಲ್ಲಿ ನಿಂತು ಹೋರಾಟವನ್ನು ನಡೆಸಿತು. ಹೋರಾಟಕ್ಕೆ ಬಗ್ಗದ ಸರ್ಕಾರದ ವಿರುದ್ಧ 2016ರ ಡಿಸೆಂಬರ್ 23ರಂದು ಮಡಿಕೇರಿ ಚಲೋ ಪ್ರತಿಭಟನೆಯನ್ನು ನಡೆಸಿತು. ಮಡಿಕೇರಿ ಚಲೋ ಬೃಹತ್ ಹೋರಾಟದ ಬಳಿಕ ಸರ್ಕಾರ ರಾಜ್ಯಾದ್ಯಂತ ಭೂವಂಚಿತರಿಗೆ ನ್ಯಾಯ ಒದಗಿಸುವ ಉದ್ದೇಶದಿಂದ ಹೋರಾಟಗಾರರು, ಅಧಿಕಾರಿಗಳು ಮತ್ತು ಸಚಿವರನ್ನೊಳಗೊಂಡಂತಹ ಹೈ ಪವರ್ ಕಮಿಟಿಯನ್ನು ಕೂಡ ರಚನೆ ಮಾಡಿತು. ಅಲ್ಲದೆ ದಿಡ್ಡಳ್ಳಿಯ ಭೂಮಿ ಮತ್ತು ವಸತಿ ವಂಚಿತ ಆದಿವಾಸಿಗಳಿಗೆ ಪುನರ್ವಸತಿಯನ್ನು ಕೂಡ ಒದಗಿಸ್ತು. ಅದೇ ರೀತಿಯಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ಅಭಿಷೇಕ್ ಎಂಬ ದಲಿತ ಯುವಕನನ್ನು ಬೆತ್ತಲೆಗೊಡಿಸಿ ಕೊರಳಿಗೆ ಚಪ್ಪಲಿ ಹಾರ ಹಾಕಿ ಮನಬಂದಂತೆ ಥಳಿಸಿ ಆತನನ್ನು ಸಾಯುವ ಸ್ಥಿತಿಯಲ್ಲಿ ಸ್ಮಶಾನದ ಬಳಿ ಬಿಸಾಕಿ ಹೋಗಲಾಗಿತ್ತು. ಹಲ್ಲೆ ನಡೆಸಿದವರನ್ನು ಬಂಧಿಸಲಾಗಿತ್ತು. ಆದರೂ ಕೂಡ ಹಲ್ಲೆಗೈದವರ ವಿರುದ್ಧ ಅಪಹರಣ ಮತ್ತು ಕೊಲೆ ಬೆದರಿಕೆ ಪ್ರಕರಣವನ್ನು ದಾಖಲಿಸ್ತಾ ಇರಲಿಲ್ಲ. ಬದಲಾಗಿ ಅಭಿಷೇಕ್ ವಿರುದ್ಧನೇ ಪೋಸ್ಕೋ ಕಾಯ್ದೆಯಡಿ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಅಭಿಷೇಕ್ ಮೇಲಿನ ಹಲ್ಲೆ ಮತ್ತು ಪ್ರಕರಣದಲ್ಲಿ ಆಡಳಿತ ನಡೆಸಿದಂತಹ ಇಬ್ಬಂದಿತನವನ್ನು ಖಂಡಿಸಿ 2017ರ ಫೆಬ್ರವರಿ 16ರಂದು ತುಮಕೂರು ಚಲೋ ಹೋರಾಟವನ್ನು DDHS ನಡೆಸಿತು. DDHSನ ಬೃಹತ್ ಹೋರಾಟದ ಪರಿಣಾಮವಾಗಿ ಆರೋಪಿಗಳ ವಿರುದ್ಧ ಕೊಲೆ ಯತ್ನದ ಪ್ರಕರಣವನ್ನು ದಾಖಲಿಸಲಾಯಿತು. ಮಾತ್ರ ಅಲ್ಲದೆ 3 ಆರೋಪಿಗಳನ್ನು ತುಮಕೂರು ಜಿಲ್ಲೆಯಿಂದ ಗಡೀಪಾರು ಮಾಡಲಾಯಿತು. ಇನ್ನು ಅಭಿಷೇಕ್ ವಿರುದ್ಧ ದಾಖಲಾಗಿದಂತಹ ಪೋಕ್ಸೋ ಪ್ರಕರಣವನ್ನು ಕೈಬಿಡಲಾಯಿತು. ಅಭಿಷೇಕ್ಗೆ ನ್ಯಾಯ ಒದಗಿಸುವಂತೆ ಈಗಲೂ ಕೂಡ ಕಾನೂನು ಹೋರಾಟವನ್ನು ಮುಂದುವರೆಸಲಾಗಿದೆ. ಅದೇ ವರ್ಷ ಮಾರ್ಚ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯಲ್ಲಿ ತನ್ನ ಸಹಪಾಠಿ ಪ್ರಬಲ ಜಾತಿಯ ಬಾಲಕಿಯನ್ನು ಮಾತನಾಡಿಸಿದ ಎಂಬ ಏಕೈಕ ಕಾರಣಕ್ಕಾಗಿ 9ನೇ ತರಗತಿ ವಿದ್ಯಾರ್ಥಿ ದಲಿತ ಮುರುಳಿಯನ್ನು ಹೊಡೆದು ಕೊಲ್ಲಾಗಿತ್ತು. ಆತನ ಮೃತದೇಹವನ್ನು ಮರಕ್ಕೆ ನೇತಾಕಲಾಗಿತ್ತು. ಆ ಘಟನೆ ಇಡೀ ರಾಜ್ಯದ ಕಂಬನಿ ಮತ್ತು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಆ ಸಂದರ್ಭದಲ್ಲಿ 2017ರ ಮಾರ್ಚ್ 6ರಂದು DDHS ಕುಡಿಬಂಡೆ ಚಲೋಗೆ ಕರೆ ಕೊಟ್ಟು ತಪ್ಪಿತಸ್ಥ ಪ್ರಬಲ ಜಾತಿಯ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸುವಂತೆ ಒತ್ತಾಯಿಸಿತು. ಅಲ್ಲದೆ ದಲಿತರ ಮೇಲಿನ ದೌರ್ಜನ್ಯಗಳು ಮರುಕಳಿಸದಂತೆ ಎಚ್ಚರಿಕೆಯನ್ನು ಕೂಡ ನೀಡಿತ್ತು. ಇನ್ನು ದಲಿತ ಹೋರಾಟದ ಭಾಗವಾಗಿ ಅಂಬೇಡ್ಕರ್ ಜಯಂತಿಯ ಅಂಗವಾಗಿ
2017 ಏಪ್ರಿಲ್ 14 ಬೆಂಗಳೂರಿನಲ್ಲಿ ಬೆಂಗಳೂರು ಚಲೋ ಬೃಹತ್ ಸಮಾವೇಶವನ್ನು ಕೂಡ DDHS ನಡೆಸಿತ್ತು. ಶೋಷಿತ ಜನರಿಗೆ ದುಡಿಲಿಕ್ಕೆ ಅಗತ್ಯವಿರುವಷ್ಟು ಭೂಮಿ, ರೈತರ ಸಾಲ ಮನ್ನಾ, ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ, ದಲಿತ, ಆದಿವಾಸಿ, ಅಲೆಮಾರಿ, ಅಲ್ಪಸಂಖ್ಯಾತ, ಲಿಂಗತ್ವ ಅಲ್ಪಸಂಖ್ಯಾತರು ಸೇರಿದಂತೆ ತಳ ಸಮುದಾಯದ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯವನ್ನು ತಡೆಯಲಿಕ್ಕೆ ಕ್ರಮ ಕೈಗೊಳ್ಳಬೇಕು, ಮದ್ಯಪಾನ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು, ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ, ಒಳ ಮೀಸಲಾತಿ, ಕಾರ್ಮಿಕರ ಹಕ್ಕುಗಳ ರಕ್ಷಣೆಗಾಗಿ ಅಗತ್ಯವಿರುವಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸಮಾವೇಶದಲ್ಲಿ ಸರ್ಕಾರವನ್ನು ಒತ್ತಾಯಿಸಲಾಗಿತ್ತು. ದಲಿತರು, ದಮನಿತರು, ಮಹಿಳೆಯರು, ರೈತರು, ಕಾರ್ಮಿಕರ ಪರವಾಗಿ ರಾಜ್ಯದಲ್ಲಿ ಸಾಕಷ್ಟು ಬೃಹತ್ ಚಲೋಗಳು ನಡೆದಿದ್ದಾವೆ. ಅಂತಹ ಎಲ್ಲ ಚಲೋಗಳನ್ನು ಕಂಡಿದ್ದಂತಹ ಕರ್ನಾಟಕ ಇದೀಗ ದೇವೇಗೌಡ ಕುಟುಂಬದ ಪಾಳೆಗಾರಿಕೆ, ಲೈಂಗಿಕ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯಗಳಲ್ಲಿ ಹೆಣ್ಣನ್ನೇ ಅಪರಾಧಿಯನ್ನಾಗಿ ನೋಡುವಂತಹ ಪುರುಷ ಪ್ರಧಾನ ವ್ಯವಸ್ಥೆಗೆ ಸವಾಲೊಡ್ಡುವಂತಹ ಹಾಸನ ಚಲೋ ಹೋರಾಟಕ್ಕೆ ಸಾಕ್ಷಿಯಾಗಲಿಕ್ಕಿದೆ. ಹಾಸನದಲ್ಲಿ May 30 ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯಲಿದೆ. ತನ್ನ ಬಲಾಢ್ಯ ಕುಟುಂಬದ ಕಾರಣಕ್ಕಾಗಿ ದೊರೆತಿರುವಂತಹ ಜಾತಿ ಬಲ, ಹಣ ಬಲ, ಸಂಸದನ ಅಧಿಕಾರವನ್ನು ಅತ್ಯಂತ ದರ್ಪದಿಂದ ದುರ್ಬಳಕೆ ಮಾಡಿಕೊಂಡು 100 ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿರುವಂತಹ ಪ್ರಜ್ವಲ್ನನ್ನು ಬಂಧಿಸಬೇಕು, ಆತನಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು, ಆರೋಪಿಯನ್ನು ಬಂಧಿಸಲಿಕ್ಕೆ ಸಾಧ್ಯವಾಗುವಂತೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಸಹಕಾರ ನೀಡಬೇಕು, ಪ್ರಜ್ವಲ್ ರೇವಣ್ಣ ಮತ್ತು ಆತನ ತಂದೆ HD ರೇವಣ್ಣನಿಂದ ಎಲ್ಲ ರೀತಿಯ ಲೈಂಗಿಕ ಶೋಷಣೆಗೆ ಒಳಗಾದಂತಹ ಮತ್ತು ದೂರು ಸಲ್ಲಿಸಲಿಕ್ಕೆ ಮುಂದೆ ಬಂದಿರುವಂತಹ ಮಹಿಳೆಯರಿಗೆ ಅವರ ಗೌಪ್ಯತೆಯನ್ನು ಕಾಪಾಡಬೇಕು, ಅವರಿಗೆ ತಕ್ಷಣವೇ ರಕ್ಷಣೆಯನ್ನು ನೀಡಬೇಕು, ಸಂತ್ರಸ್ತೆಯರಿಗೆ ಆಪ್ತ ಸಮಾಲೋಚನೆ, ಕಾನೂನು ಸಲಹೆ, ಸೂಕ್ತ ರಕ್ಷಣೆ, ಪುನರ್ವಸತಿ ಮತ್ತು ಪರಿಹಾರಗಳನ್ನು ಒದಗಿಸಬೇಕು, ಮಹಿಳೆಯರ ವಿಡಿಯೋಗಳು ಮತ್ತು ಚಿತ್ರಗಳನ್ನು ಸಂಗ್ರಹಿಸಿ ಅವುಗಳನ್ನು ಬ್ಲರ್ ಮಾಡದಲ್ಲೇ ಹರಿಬಿಟ್ಟಿರುವಂತಹ ಕಿಡಿಗೇಡಿಗಳನ್ನು ಕೂಡ ಬಂಧಿಸಬೇಕು, ಅವರ ವಿರುದ್ಧ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ, ಇಂಟರ್ನೆಟ್ಗಳಲ್ಲಿ ಹರಿದಾಡ್ತಿರುವಂತಹ ಫೋಟೋಗಳು, ವಿಡಿಯೋಗಳನ್ನು ತೆಗೆದುಹಾಕಬೇಕು ಅಂತ ಹಾಸನ ಚಲೋ ಹೋರಾಟ ಒತ್ತಾಯಿಸ್ತಾ ಇದೆ. ಈ ಹೋರಾಟ ಮತ್ತೊಂದು ಬೃಹತ್ ಹೋರಾಟಕ್ಕೆ ಸಾಕ್ಷಿಯಾಗಲಿಕ್ಕಿದೆ. ಹಾಸನ ನೆಲದಲ್ಲಿ ಮಹಿಳೆಯರ ಕೂಗು ಮೊಳಗಲಿಕ್ಕಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.